ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಎಸ್ ಡಿ ಶ್ಯಾಮ್ ಸುಂದರ್, ಕನ್ಸಲ್ಟೆಂಟ್ ರೇಡಿಯೇಷನ್ ಆಂಕೊಲಜಿಸ್ಟ್, ಪ್ರಿಸಿಷನ್ ಆಂಕೊಲಜಿ ಕ್ಲಿನಿಕ್. ಇವತ್ತು ನಾನು ಬ್ರೈನ್ ಟ್ಯೂಮರ್ಸ್ ಬಗ್ಗೆ ಮಾತಾಡ್ತೀನಿ. ಸೊ ಮೋಸ್ಟ್ ಕಾಮನ್ ಬ್ರೈನ್ ಟ್ಯೂಮರ್ ಯಾವುದು ಅಂದರೆ ಗ್ಲಿಯೋಮಾಸ್. ಗ್ಲಿಯೋಮಾಸ್ ಇಸ್ ಎ ಏನಂತಾರೆ, ಇಟ್ಸ್ ಎ ಸ್ಪೆಕ್ಟ್ರಮ್ ಆಫ್ ಟ್ಯೂಮರ್ಸ್. ಗ್ಲಿಯೋಮಾ ಅಂದರೆ ಅದು ಒಂದು ಬ್ರೈನ್ ಟ್ಯೂಮರ್ ಅಂತಲ್ಲ, ಗ್ರೂಪ್ ಆಫ್ ಬ್ರೈನ್ ಟ್ಯೂಮರ್ಸ್ನ ನಾವು ಗ್ಲಿಯೋಮಾಸ್ ಅಂತ ಹೇಳ್ತೀವಿ. ವಯಸ್ಸಿಗರಲ್ಲಿ ಅಂದರೆ ಅಡಲ್ಟ್ಸಲ್ಲಿ ದಿಸ್ ಈಸ್ ದ ಮೋಸ್ಟ್ ಕಾಮನ್ ಟೈಪ್ ಆಫ್ ಬ್ರೈನ್ ಟ್ಯೂಮರ್. ಸೊ ಈ ಗ್ಲಿಯೋಮಾಸ್ನ ನಾವು ನಾಲ್ಕು ವಿಧವಾಗಿ ಡಿವೈಡ್ ಮಾಡ್ತೀವಿ. ಸೊ ಗ್ರೇಡ್ ಒನ್, ಗ್ರೇಡ್ ಟು, ಗ್ರೇಡ್ ತ್ರೀ, ಗ್ರೇಡ್ ಫೋರ್ ಅಂತ. ಸೊ ಗ್ರೇಡ್ ಒನ್ ಗ್ರೇಡ್ ಟೂನ ಲೋ ಗ್ರೇಡ್ ಗ್ಲಿಯೋಮಾಸ್ ಅಂತೀವಿ, ಗ್ರೇಡ್ ತ್ರೀ ಗ್ರೇಡ್ ಫೋರ್ನ ಹೈ ಗ್ರೇಡ್ ಗ್ಲಿಯೋಮಾಸ್ ಅಂತೀವಿ. ಇದಕ್ಕೆ ಬೇರೆ ಹೆಸರುಗಳು ಇದೆ. ಫಾರ್ ಎಕ್ಸಾಂಪಲ್, ಗ್ರೇಡ್ ಒನ್ನ ನಾವು ಪೈಲೋಸೈಟಿಕ್ ಆಸ್ಟ್ರೋಸೈಟಮ್ ಅಂತ ಕರಿತೀವಿ, ಗ್ರೇಡ್ ಟೂ ಇರೋದನ್ನ ಅನಪ್ಲಾಸ್ಟಿಕ್ ಆಸ್ಟ್ರೋಸೈಟಮ ಗ್ರೇಡ್ ಟೂ ಅಥವಾ ಆಲಿಗೋಡೆಂಡ್ರೋ ಗ್ಲಿಯೋಮಾ ಗ್ರೇಡ್ ಟೂ ಅಂತ, ಗ್ರೇಡ್ ತ್ರೀ ಅಲ್ಲಿ ಮತ್ತೆ ಅನಪ್ಲಾಸ್ಟಿಕ್ ಆಸ್ಟ್ರೋಸೈಟಮ ಗ್ರೇಡ್ ತ್ರೀ, ಅನಪ್ಲಾಸ್ಟಿಕ್ ಆಲಿಗೋಡೆಂಡ್ರೋ ಗ್ಲಿಯೋಮಾ ಗ್ರೇಡ್ ತ್ರೀ ಅಂತ ಬರ್ತದೆ. ಗ್ರೇಡ್ ಫೋರ್ನ ಯೂಶಲಿ GBM ಅಥವಾ ಗ್ಲಿಯೋಬ್ಲಾಸ್ಟೋಮಾ ಮಲ್ಟಿಫಾರ್ಮೆ ಅಂತ ಹೇಳ್ತೀವಿ. ಈ ಗ್ರೇಡ್ ಒನ್ ಟು ಗ್ರೇಡ್ ಫೋರ್ ಅಲ್ಲಿ ಏನು ವ್ಯತ್ಯಾಸ ಅಂದರೆ, ಗ್ರೇಡ್ ಒನ್ ಬಂದು ಲೀಸ್ಟ್ ಅಗ್ರೆಸಿವ್, ಅಂದರೆ ಗ್ರೇಡ್ ಒನ್ ಟ್ಯೂಮರ್ಸ್ ಇದ್ರೆ ಅದು ಸ್ಲೋ ಆಗಿ ಬೆಳೆಯುತ್ತೆ, ಅಷ್ಟೇನದು ಏನಂತಾರೆ ಲೈಫ್ ಥ್ರೆಟ್ನಿಂಗ್ ಅಲ್ಲ, ಆ್ಯಂಡ್ ಇಟ್ ಈಸ್ ಈಸಿಯರ್ ಟು ಟ್ರೀಟ್. ಗ್ರೇಡ್ ಒನ್ ಯಾವಾಗ ನಾವು ಗ್ರೇಡ್ ಫೋರ್ಗೆ ಹೋಗ್ತೀವೋ, ಗ್ರೇಡ್ ಫೋರ್ ಇರೋದು ಅದರ GBM ಅಂದರೆ ಗ್ಲಿಯೋಬ್ಲಾಸ್ಟೋಮ ಮಲ್ಟಿಫಾರ್ಮೆ ಏನು ಹೇಳ್ತೀವೋ, ದಟ್ ಈಸ್ ವೆರಿ ಅಗ್ರೆಸಿವ್ ಫಾರ್ಮ್ ಆಫ್ ಟ್ಯೂಮರ್, ಅಂದರೆ ತುಂಬ ಬೇಗ ಬೆಳೆಯುತ್ತೆ ಅದು, ಆ್ಯಂಡ್ ಅದನ್ನ ಕಂಟ್ರೋಲ್ ಮಾಡಲಿಕ್ಕೆ ಟ್ರೀಟ್ ಮಾಡಲಿಕ್ಕೆ ಅದು ಕಷ್ಟ ಆಗುತ್ತೆ. ಸೊ ಗ್ರೇಡ್ ಒನ್ ಟು ಗ್ರೇಡ್ ಫೋರ್, ಗ್ರೇಡ್ ಒನ್ ಈಸ್ ಗುಡ್, ಗ್ರೇಡ್ ಟೂ ಈಸ್ ಓಕೆ, ಗ್ರೇಡ್ ತ್ರೀ ಈಸ್ ಬ್ಯಾಡ್ ಟು ಓಕೆ, ಆ್ಯಂಡ್ ಗ್ರೇಡ್ ಫೋರ್ ಈಸ್ ಬ್ಯಾಡ್. ಸೊ ಈ ರೀತಿ ಇರುತ್ತೆ. ನೆಕ್ಸ್ಟು, ವಾಟ್ ಈಸ್ ದ ಟ್ರೀಟ್ಮೆಂಟ್ ಫಾರ್ ಎನಿ ಬ್ರೈನ್ ಟ್ಯೂಮರ್? ದ ಫಸ್ಟ್ ಟ್ರೀಟ್ಮೆಂಟ್ ಈಸ್ ಸರ್ಜರಿ. ವೇರ್ ಎವರ್ ಪಾಸಿಬಲ್ ಸರ್ಜರಿ ಮಾಡಬೇಕಾಗ್ತದೆ. ಬಟ್ ಅನ್ಲೈಕ್ ಬೇರೆ ಕಡೆ ಸರ್ಜರಿ ಮಾಡೋದಕ್ಕೂ ಬ್ರೈನಲ್ಲಿ ಸರ್ಜರಿ ಮಾಡೋಕ್ಕೂ ಏನು ವ್ಯತ್ಯಾಸ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ನಾವು ಬಾಡಿಯಲ್ಲಿ ಸರ್ಜರಿ ಮಾಡ್ತೀವಿ, ಈಗ ಬಾಡಿಯಲ್ಲಿ ಎಲ್ಲಾದರೂ ಟ್ಯೂಮರ್ ಇದೆ, ಫಾರ್ ಎಕ್ಸಾಂಪಲ್ ಬ್ರೆಸ್ಟಲ್ಲಿದೆ, ಕೈಯಲ್ಲಿದೆ, ಅಥವಾ ಹೊಟ್ಟೆ ಒಂದು ಭಾಗದಲ್ಲಿ ಕರಳಲ್ಲಿದೆ ಅಂದರೆ ಏನು ಮಾಡ್ತೀವಿ, ಆ ಭಾಗನ ಕಂಪ್ಲೀಟಾಗಿ ತೆಗೆದ್ಬಿಡ್ಬೋದು. ಈಗ ಕರಳಲ್ಲಿದೆ ಅಂದರೆ ಅದು ಎಲ್ಲಿ ಟ್ಯೂಮರ್ ಇದೆ, ಕರಳ ಅಲ್ಲಿ ಕಟ್ ಮಾಡಿ ಅಂದರೆ ಇಂಟೆಸ್ಟೈನ್ನ ತೆಗೆದ್ಬಿಟ್ಟು ಜೋಡಣೆ ಮಾಡ್ಬೋದು. ಬ್ರೆಸ್ಟಲ್ಲಿದ್ದರೆ ಬ್ರೆಸ್ಟ್ನ ತೆಗಿಬೋದು, ಆ ರೀತಿ ಮಾಡ್ಬೋದು. ಬಟ್ ಬ್ರೈನಲ್ಲಿದ್ದರೆ ಆ ರೀತಿ ಬ್ರೈನ್ನ ಕಟ್ ಮಾಡಿ ತೆಗಿಲಿಕ್ಕಾಗಲ್ಲ. ಸೊ ಬ್ರೈನಲ್ಲಿ ಸರ್ಜರಿ ಏನಾಗುತ್ತೆ ಅಂದರೆ, ವಾಟ್ ಎವರ್ ಈಸ್ ಮ್ಯಾಕ್ಸಿಮಮ್ ಅಂದರೆ ಎಷ್ಟು ತೆಗಿಲಿಕ್ಕಾಗುತ್ತೋ ಅಷ್ಟು ತೆಗಿತಾರೆ, ಬಟ್ ನಾರ್ಮಲ್ ಬ್ರೈನ್ನ ಡ್ಯಾಮೇಜ್ ಮಾಡಲ್ಲ. ಮತ್ತೊಂದು, ಬ್ರೈನಲ್ಲಿ ಪ್ರತಿ ಭಾಗನೂ ನಮ್ಮ ಶರೀರದಲ್ಲಿ ಒಂದು ಅಂಗನ ಕಂಟ್ರೋಲ್ ಮಾಡುತ್ತೆ. ಸೊ ಅದರಿಂದ ಎಲ್ಲಿ ಬ್ರೈನ್ ಟ್ಯೂಮರ್ ಇರುತ್ತೋ ಅದು ಲೊಕೇಶನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ಬ್ರೈನ್ ಟ್ಯೂಮರ್ ಏನಾದರೂ ತುಂಬ ಕ್ರಿಟಿಕಲ್ ಜಂಕ್ಷನ್ ಅಲ್ಲಿದ್ದರೆ ಆಪರೇಷನ್ ಮಾಡಿದ್ರೂ ಪೂರ್ತಿ ತೆಗಿಲಿಕ್ಕಾಗಲ್ಲ, ಯಾಕೆಂದರೆ ತೆಗೆದ್ರೆ ಕೈಕಾಲು ಸ್ವಾಧೀನ ಹೋಗ್ಬೋದು, ಮಾತು ಹೋಗ್ಬೋದು, ಕಣ್ಣು ಹೋಗ್ಬೋದು, ನಡಿಗೆ ಹೋಗ್ಬೋದು, ಆಯ್ತಾ. ಇನ್ನೂ ಕೆಲವು ಕ್ರಿಟಿಕಲ್ ಜಾಗ, ಈಗ ಬ್ರೈನ್ ಸ್ಟೆಮ್ ಅಂತೀವಿ, ಪಾನ್ಸ್ ಅಂತೀವಿ, ಅಂದರೆ ಬ್ರೈನ್ನ ಮಿಡ್ಲಲ್ಲಿದ್ದರೆ ಆ ಭಾಗದಲ್ಲಿದ್ದರೆ ಸರ್ಜರಿ ಆಗೋದಿಲ್ಲ, ಯಾಕಂದರೆ ಅಲ್ಲಿ ಏನಾದರೂ ಡಿಸ್ಟರ್ಬ್ ಮಾಡೋಕೆ ಹೋದರೆ ಪೇಷಂಟ್ ಜೀವಕ್ಕೆ ಅಪಾಯ ಆಗ್ತದೆ. ಸೊ ಅದರಿಂದ ಏನಾಗುತ್ತೆ, ಎಷ್ಟು ಸೇಫ್ ಆಗಿ ತೆಗಿಬೋದು ವಿತೌಟ್ ಎಫೆಕ್ಟಿಂಗ್ ದಿ ಪೇಷಂಟ್ಸ್ ಕಂಡೀಷನ್ ಅಷ್ಟು ತೆಗಿತಾರೆ. ಸೊ ಯೂಶಲಿ ಇನ್ವೇರಿಯಬಲಿ ಮೋಸ್ಟ್ ಆಫ್ ದಿ ಬ್ರೈನ್ ಸರ್ಜರಿ ಈ ಟ್ಯೂಮರ್ಗೆ ಆದ ನಂತರ ಸ್ವಲ್ಪ ಬಿಮಾರಿನ ಉಳ್ಕೊಂಡಿರುತ್ತೆ. ಸೊ ಫಸ್ಟ್ ಇಸ್ ಸರ್ಜರಿ ಇಸ್ ದ ಮೇನ್ ಟ್ರೀಟ್ಮೆಂಟ್. ಸರ್ಜರಿಯಲ್ಲಿ ಒಂದು ಎಷ್ಟಾಗುತ್ತೋ ಅಷ್ಟು ಬಿಮಾರಿ ತೆಗಿಬೋದು, ಎರಡನೇದು ಅದು ಯಾವ ಗ್ರೇಡ್ ಅನ್ನೋದು ನಮಗೆ ಗೊತ್ತಾಗುತ್ತೆ. ಸೊ ಅದು ಗ್ರೇಡ್ ಒನ್ನ, ಗ್ರೇಡ್ ಟೂನ, ಗ್ರೇಡ್ ತ್ರೀನ, ಗ್ರೇಡ್ ಫೋರ್ ಯಾವ ಟೈಪ್ ಗ್ಲಿಯೋಮಾ ಅನ್ನೋದು ನಾವು ಸರ್ಜರಿ ಆಗಿ ಆ ಮಾಂಸಖಂಡ ಅಥವಾ ಅದೇನು ಬಯಾಪ್ಸಿ ಸ್ಪೆಸಿಮನ್ ಇರುತ್ತೋ ಅದನ್ನ ಪರೀಕ್ಷೆ ಮಾಡಿದ ನಂತರನೇ ನಮಗದು ಯಾವ ಗ್ರೇಡ್ ಟ್ಯೂಮರ್ ಅಂತ ಗೊತ್ತಾಗುತ್ತೋ, ಅದರಿಂದ ನಮಗೆ ಯಾವ ಟ್ರೀಟ್ಮೆಂಟ್ ಮಾಡಬೇಕು ಅಂದರೆ ಅದು ಔಟ್ಕಮ್ ಏನಿರುತ್ತೆ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಈಗ ಸರ್ಜರಿ ಆಯಿತು, ನೆಕ್ಸ್ಟ್ ಏನು ಅಂದರೆ, ನೆಕ್ಸ್ಟ್ ಡಿಪೆಂಡಿಂಗ್ ಆನ್ ದಿ ಗ್ರೇಡ್. ಫಾರ್ ಎಕ್ಸಾಂಪಲ್ ಗ್ರೇಡ್ ಒನ್ ಇದೆ, ಪೈಲೋಸೈಟಿಕ್ ಆಸ್ಟ್ರೋಸೈತಮ ಇದೆ, ಕಂಪ್ಲೀಟಾಗಿ ಸರ್ಜರಿ ಆಗಿ ಎಲ್ಲ ರಿಮೂವ್ ಮಾಡಿದ್ದಾರೆ, ಸ್ವಲ್ಪ ಮಾತ್ರ ಉಳ್ಕೊಂಡಿದೆ, ಪೇಷಂಟ್ಗೆ ಏನೂ ತೊಂದರೆ ಇಲ್ಲ, ಎಲ್ಲ ಚೆನ್ನಾಗಿದೆ ಅಂದರೆ ನೋ ಫರ್ದರ್ ಟ್ರೀಟ್ಮೆಂಟ್. ಪೇಷಂಟ್ ವಿಲ್ ಬಿ ಕೆಪ್ಟ್ ಆನ್ ಫಾಲೋ ಅಪ್. ಒನ್ಸ್ ಇನ್ 6 months MRI ಮಾಡಬೇಕಾಗತ್ತೆ, ಫಾರ್ ಅಬೌಟ್ 1 to 3 years. ಅದಾದ ನಂತರ ವರ್ಷಕ್ಕೊಂಡು MRI, ಪೇಷಂಟ್ಗೆ ಏನೂ ತೊಂದರೆ ಇಲ್ಲ ಅಂದರೆ ಬಿಟ್ಬಿಡೋದು. ಈ ಗ್ರೇಡ್ ಒನ್ ವಿಲ್ ನಾಟ್ ಬಿ ಲೈಫ್ ಥ್ರೆಟ್ನಿಂಗ್, ಅಂದರೆ ಜೀವಕ್ಕೇನು ಅಪಾಯ ಆಗೋದಿಲ್ಲ. ಆದರೆ ಈಗ ಗ್ರೇಡ್ ಒನ್ನು ಬಟ್ ಅದು ಕ್ರಿಟಿಕಲ್ ಜಾಗದಲ್ಲಿದೆ, ಆಪರೇಷನ್ ಮಾಡಲಿಕ್ಕೆ ಆಗಲ್ಲ. ಫಾರ್ ಎಕ್ಸಾಂಪಲ್ ಬ್ರೈನ್ ಸ್ಟೆಮ್ ಇದೆ, ಪಾನ್ಸ್ ಅಲ್ಲಿದೆ, ಬರೀ ಬಯಾಪ್ಸಿ ಮಾಡಿದ್ದಾರೆ, ಅದ್ರ ಗ್ರೇಡ್ ಒನ್ ಅಂತ ಬಂದಿದೆ, ಬಟ್ ಅದು ಬಿಮಾರಿಯಿಂದ ಪೇಷಂಟ್ಗೆ ತೊಂದರೆ ಆಗ್ತಿದೆ. ಫಾರ್ ಎಕ್ಸಾಂಪಲ್ ತಲೆನೋವು ಬರ್ತಿದೆ, ವಾಂತಿ ಆಗ್ತಿದೆ, ಆಲ್ ದೀಸ್ ಆರ್ ಸೈನ್ಸ್ ಆಫ್ ರೇಸ್ಡ್ ಇಂಟ್ರಾಕ್ರೇನಿಯಲ್ ಪ್ರೆಷರ್ ಅಂತೀವಿ. ವೆನ್ ತಲೆ ಒಳಗಡೆ ಟ್ಯೂಮರ್ ಇದ್ದಾಗ ಅದು ತಲೆ ಒಳಗಡೆ ಪ್ರೆಷರ್ನ ಜಾಸ್ತಿ ಮಾಡುತ್ತೆ,
ಅದರಿಂದ ವಾಮಿಟಿಂಗು, ತಲೆನೋವು, ಮತ್ತೆ ಕಣ್ಮಂಜಾಗೋದು ಈ ಥರ ಆಗುತ್ತೆ. ಇನ್ ಕೆಲವು ತೊಂದರೆಗಳು ಅದು ಎಲ್ಲಿ ಲೊಕೇಶನ್ ಎಲ್ಲಿರುತ್ತೆ ಅದ್ರ ಬಗ್ಗೆ. ಇನ್ ಫಾರ್ ಎಕ್ಸಾಂಪಲ್, ಅದು ನಾವು ಈಗ ಎಡಗಡೆ ಕೈ ಆಡಿಸೋ ಕಡೆ ಇದ್ರೆ ಅದ್ರ ವೀಕ್ನೆಸ್ಸು ಈ ಥರ ಆಗುತ್ತೆ. ಬಟ್ ಯೂಶಲಿ ಈ ಸೆಂಟರ್ ಆಫ್ ದಿ ಬ್ರೈನ್ ಅಲ್ಲಿದ್ದಾಗ ವಾಮಿಟಿಂಗು, ಹೆಡ್ ಏಕು, ಫಿಟ್ಸ್ ಬರೋದು ಈ ಥರ ಆಗುತ್ತೆ. ಸೊ ಅವಾಗ ಸರ್ಜರಿ ಯಾವಾಗ ಆಗಲ್ವೋ ಅವಾಗ ಗ್ರೇಡ್ ಒನ್ ಇದ್ರೂ ನಾವು ರೇಡಿಯೇಷನ್ ಕೊಡಬೇಕಾಗ್ತದೆ. ಗ್ರೇಡ್ ಒನ್ ಅಲ್ಲಿ ಫಸ್ಟ್ ಚಾಯ್ಸಸ್ ಸರ್ಜರಿ, ಸರ್ಜರಿ ಆಗಲಿಲ್ಲ ಅಂದರೆ ರೇಡಿಯೇಷನ್, ಅಥವಾ ಸರ್ಜರಿ ಆದ ನಂತರನೂ ಇನ್ನ ತುಂಬ ಬಿಮಾರಿ ಉಳಿದಿದೆ ಅದರಿಂದ ಪೇಷಂಟ್ ತೊಂದರೆ ಆಗ್ತಿದೆ ಅಂದರೆ ರೇಡಿಯೇಷನ್ ಮಾಡಬೇಕಾಗ್ತದೆ. ಇಲ್ಲಾಂದ್ರೆ ತೊಂದರೆ ಇಲ್ಲ ಅಂದರೆ ಏನೂ ಮಾಡೋದು ಅವಶ್ಯಕತೆ ಇರಲ್ಲ. ನೆಕ್ಸ್ಟ್ ಗ್ರೇಡ್ ಟು. ಗ್ರೇಡ್ ಟು ಅಲ್ಲೂ ಸೇಮ್, ಎಲ್ಲಿ ಸರ್ಜರಿ ಆಗುತ್ತೋ ಅಲ್ಲಿ ಸರ್ಜರಿ ಮಾಡೋದು. ಸರ್ಜರಿ ಆಗಿ ಕಂಪ್ಲೀಟ್ ಆಗಿ ರಿಮೂವ್ ಆಗಿದೆ ಅಂದರೆ ನೋ ಫರ್ದರ್ ಟ್ರೀಟ್ಮೆಂಟ್. ಸರ್ಜರಿ ಆಗಿದೆ ಆದರೆ ಕಂಪ್ಲೀಟ್ ಆಗಿ ರಿಮೂವ್ ಮಾಡೋಕ್ಕಾಗಿಲ್ಲ ಅಂದರೆ ದೆನ್ ವಿ ವಿಲ್ ಗಿವ್ ಓನ್ಲಿ ರೇಡಿಯೇಷನ್. ಬಟ್ ಸರ್ಜರಿ ಆಗಕ್ಕಾಗಲ್ಲ, ಫುಲ್ ತೆಗಿಲಿಕ್ಕಾಗಲ್ಲ, ಬರೀ ಒಂದು ಬ್ಯಾಪ್ಸಿ ಆಗಿದೆ ಅಂದರೆ ದೆನ್ ಡೆಫಿನೆಟ್ಲಿ ರೇಡಿಯೇಷನ್ ಕೊಡಬೇಕು. ಒನ್ಸ್ ಇಟ್ ಕಮ್ಸ್ ಟು ಗ್ರೇಡ್ ತ್ರೀ ಅಂಡ್ ಗ್ರೇಡ್ ಫೋರ್, ಅಂದರೆ ಹೈ ಗ್ರೇಡ್ ಗ್ಲಿಯೋಮಾಸ್ ಯಾವಾಗ ಬರ್ತೀವೋ, ಸರ್ಜರಿ ಆದ ನಂತರ ಕಂಪಲ್ಸರಿ ಎಲ್ಲ ಪೇಷಂಟ್ಸ್ಗೂ ರೇಡಿಯೇಷನ್ ಕೊಡಲೇಬೇಕಾಗುತ್ತೆ. ಅದ್ರ ಜೊತೆಗೆ ಒಂದು ಟ್ಯಾಬ್ಲೆಟ್ ಬರ್ತದೆ, ಟಿಮೋಸಲಮೈಡ್ ಅಂತ, ಅದು ಕೀಮೊಥೆರಪಿ. ಸೊ ಆ ಕೀಮೊಥೆರಪಿ ಟ್ಯಾಬ್ಲೆಟ್ ಕೊಡಬೇಕಾಗ್ತದೆ. ಓಕೆ, ಮತ್ತೆ ಹೇಳ್ತೀನಿ, ಗ್ರೇಡ್ ತ್ರೀ ಮತ್ತು ಗ್ರೇಡ್ ಫೋರ್ ಅಂದರೆ ಅನಾಪ್ಲಾಸ್ಟಿಕ್ ಆಸ್ಟ್ರೋಸೈಟೋಮಾ ಗ್ರೇಡ್ ತ್ರೀ, ಅಥವಾ ಆಲಿಗೋಡೆಂಡ್ರೋಗ್ಲಿಯೋಮಾ ಗ್ರೇಡ್ ತ್ರೀ, ಅಥವಾ ಗ್ಲಿಯೋಬ್ಲಾಸ್ಟೋಮಾ ಮಲ್ಟಿಫಾರ್ಮೆ ಗ್ರೇಡ್ ಫೋರ್ ಇದ್ದರೆ ಈ ಟ್ಯೂಮರ್ಸಲ್ಲಿ ಸರ್ಜರಿ ಆದ ನಂತರ ಕಂಪಲ್ಸರಿಯಾಗಿ ರೇಡಿಯೇಷನ್ ಮತ್ತು ಕೀಮೊಥೆರಪಿ, ಕೀಮೊಥೆರಪಿ ಇನ್ ದಿ ಫಾರ್ಮ್ ಆಫ್ ಟ್ಯಾಬ್ಲೆಟ್ ಟಿಮೋಸಲಮೈಡ್ ಕೊಡಬೇಕಾಗ್ತದೆ. ಓಕೆ, ಈಗ ಬಂದು ವಿ ಆರ್ ಕಮಿಂಗ್ ಫಾರ್ ರೇಡಿಯೇಷನ್ ಮೇನ್. ಸೊ ರೇಡಿಯೇಷನ್ ಇಲ್ಲಿ ಅಬೌಟ್ 30 ಡೇಸ್ ಕೊಡ್ತೀವಿ, ಆ್ಯಂಡ್ ಅದು ಕೀಮೊಥೆರಪಿ ಬಂದು ಅದೇ ಟ್ಯಾಬ್ಲೆಟ್, ಅದು ಡೈಲಿ ಒಂದು ತೊಗೋಬೇಕಾಗ್ತದೆ ಅಷ್ಟೇ ಡ್ಯೂರಿಂಗ್ ರೇಡಿಯೇಷನ್. ಅದಾದ ನಂತರ ಅಪ್ ಟು 6 ಮಂತ್ಸ್ ವಿಲ್ ಗಿವ್. ಸೊ ರೇಡಿಯೇಷನ್ ಬಂದು ಡೈಲಿ ಒನ್ಸ್ ಇರುತ್ತೆ, ಅಬೌಟ್ 6 ವೀಕ್ಸ್ ಅಂದರೆ 30 ದಿನ ರೇಡಿಯೇಷನ್ ಇರುತ್ತೆ. ರೇಡಿಯೇಷನ್ ಮತ್ತು ಕೀಮೊಥೆರಪಿಯಲ್ಲಿ ಏನು ಜಾಸ್ತಿ ಸೈಡ್ ಎಫೆಕ್ಟ್ ಇರಲ್ಲ. ಈ ಇದರಲ್ಲಿ ಯಾವ ಭಾಗಕ್ಕೆ ರೇಡಿಯೇಷನ್ ಕೊಡ್ತೀವೋ ಆ ಭಾಗದಲ್ಲಿ ಸ್ವಲ್ಪ ಹೇರ್ ಲಾಸ್ ಆಗುತ್ತೆ, ಸ್ವಲ್ಪ ಸ್ಕಿನ್ ಚೇಂಜಸ್ ಆಗುತ್ತೆ. ಅದು ಬಿಟ್ಟರೆ ಇನ್ನೇನು ಮೇಜರ್ ಹಾಸಿಗೆ ಹಿಡಿಯುವಂಥದ್ದು ಬೇರೆ ಯಾವುದೋ ರೀತಿಯಾದ ದೊಡ್ಡ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ನೆಕ್ಸ್ಟ್ ಬಂದು ಔಟ್ಕಮ್ಸ್, ಏನು ಈಗ ಈ ಬ್ರೈನ್ ಟ್ಯೂಮರ್ ಗ್ಲಿಯೋಮಾ ಬಂದರೆ ಏನಿರುತ್ತೆ ಔಟ್ಕಮ್, ಎಷ್ಟು ಕ್ಯೂರ್ ರೇಟು ಅಂತ. ಗ್ರೇಡ್ ಒನ್ ಇದ್ದು, ಗ್ರೇಡ್ ಒನ್ ಅಥವಾ ಗ್ರೇಡ್ ಟೂ ಇದ್ದು ಆಪರೇಷನ್ ಚೆನ್ನಾಗಾಗಿ ಮ್ಯಾಕ್ಸಿಮಮ್ ರಿಸೆಕ್ಷನ್ ಆಗಿದೆ ಅಂದರೆ ದೀಸ್ ಪೇಷಂಟ್ಸ್ ಡೂ ವೆರಿ ವೆಲ್ ಅಂತ, ಔಟ್ಕಮ್ಸ್ ಆರ್ ವೆರಿ ಗುಡ್. ಅಬೌಟ್ 75-80% ಆಫ್ ದೆಮ್ ಡೂ ವೆರಿ ವೆಲ್. ಓಕೆ, ಇದರಲ್ಲಿ ಕೆಲವರಿಗೆ ಆಪರೇಷನ್ ಆಗದೇ ಇರೋ ಕಡೆ ಇರುತ್ತೆ, ಅಲ್ಲಿ ಬರೀ ರೇಡಿಯೇಷನ್ ಕೊಡಬೇಕಾಗುತ್ತೆ, ಅದರಲ್ಲಿ ಸ್ವಲ್ಪ ಸರ್ವೈವಲ್ ಕಮ್ಮಿ ಆಗ್ತದೆ, ಅಂದರೆ ಒಂದು 65-70% ಅದೇ. ಗ್ರೇಡ್ ತ್ರೀ ಬಂದಾಗ ಮತ್ತೆ ಇಟ್ ವಿಲ್ ಡಿಪೆಂಡ್ ಆನ್ ಯಾವ ರೀತಿ ಸರ್ಜರಿ ಆಗಿದೆ ಅಂತ. ಕಂಪ್ಲೀಟ್ ಸರ್ಜರಿ ಆಗಿದೆ, ಪೇಷಂಟ್ ಜನರಲ್ ಕಂಡೀಷನ್ ಚೆನ್ನಾಗಿದೆ, ಕಂಪ್ಲೀಟ್ ರೇಡಿಯೇಷನ್ ಮತ್ತು ಕೀಮೊಥೆರಪಿ ಮುಗಿಸಿದ್ರು ಅಂದರೆ ದೇ ವಿಲ್ ಡು ಬೆಟರ್. ಓಕೆ, ಬಟ್ ಗ್ರೇಡ್ ತ್ರೀಯಲ್ಲೂ ಮತ್ತೆ ಅದು ಮರುಕಳಿಸುವಂಥದ್ದು ಸಾಧ್ಯತೆ ಇರುತ್ತೆ. ಅದು ಎಷ್ಟು ದಿನ ಆದಮೇಲೆ ಮರುಕಳಿಸ್ತೇವೆ ಅನ್ನೋದು ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್, ಒಂದು 5 ವರ್ಷ ಆದಮೇಲೆ ಬಂತು ಅಂದರೆ ದೆನ್ ಮತ್ತೆ ನಾವು ಸರ್ಜರಿ ಮಾಡ್ಬೋದು, ಮತ್ತೆ ಟ್ರೀಟ್ಮೆಂಟ್ ಮಾಡ್ಬೋದು. ಅದೇ 1 ವರ್ಷದಲ್ಲೋ 6 ತಿಂಗಳಲ್ಲೋ ಬಂತು ಅಂದರೆ ಅದು ಕಷ್ಟ ಆಗ್ತದೆ. ಸಿಮಿಲರ್ಲಿ ಗ್ರೇಡ್ ಫೋರ್ ಅಥವಾ ಗ್ಲಿಯೋಬ್ಲಾಸ್ಟೋಮಾ ಮಲ್ಟಿಫೋರೆ ಔಟ್ಕಮ್ ಇಸ್ ವೆರಿ ಬ್ಯಾಡ್. ನಾವು ಸರ್ಜರಿ ಮಾಡಿ ರೇಡಿಯೇಷನ್ ಮಾಡಿ ಕೀಮೋ ಮಾಡಿದ್ರು ಸರ್ವೈವಲ್ ಅಷ್ಟು ಚೆನ್ನಾಗಿರಲ್ಲ, ಬಿಕಾಸ್ ಈ ಟ್ಯೂಮರ್ಸು ತುಂಬ ಬೇಗನೆ ಬೆಳೆಯುತ್ತೆ ಆ್ಯಂಡ್ ಮತ್ತೆ ಬೇಗ ಬರುತ್ತೆ. ಸೊ ಇಂಥ ಟ್ಯೂಮರ್ಸಲ್ಲಿ ಬೆಸ್ಟ್ ಇಸ್ ಗೊತ್ತಾದ ತಕ್ಷಣ ಇಮ್ಡಿಯೇಟಾಗಿ ಹೋಗಿ ಸರ್ಜರಿ ಮಾಡಿಸ್ಬೇಕಾಗತ್ತೆ, ಆನಂತರ ಅಗ್ರೆಸಿವ್ ರೇಡಿಯೇಷನ್ ಆ್ಯಂಡ್ ಕೀಮೊಥೆರಪಿ ಕೊಟ್ಟರೆ ವಿ ಕ್ಯಾನ್ ಕಂಟ್ರೋಲ್, ಬಟ್ ಅದೇ ದಿ ಚಾನ್ಸಸ್ ಆಫ್ ಕಮಿಂಗ್ ಬ್ಯಾಕ್ ಆರ್ ಕ್ವೈಟ್ ಹೈ. ಸೊ ಈ ಟಾಕಲ್ಲಿ ನಾನು ಮೇನ್ಲಿ ಗ್ಲಿಯೋಮಾಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದ್ದೀನಿ, ಆಯಿತಾ, ಅದು ಯಾವ ಥರ ಇರುತ್ತೆ ಮತ್ತು ಅದರ ಟ್ರೀಟ್ಮೆಂಟ್ ಏನು ಅನ್ನೋದ್ರ ಬಗ್ಗೆ ಬ್ರೀಫಾಗಿ ಹೇಳಿದ್ದೀನಿ. ಥ್ಯಾಂಕ್ ಯು.